ಫ್ರೆಂಡ್ಸ್ ನಮಸ್ಕಾರ, ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವಿದ್ಯಾರ್ಥಿ ಭವನ್ ರುಚಿಯ ಖಾರ ಭಾತನ ಹೇಗೆ ಮನೆಯಲ್ಲಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿರುವಂತಹ ವಿದ್ಯಾರ್ಥಿ ಭವನ್ ರುಚಿಯ ಖಾರ ಬಾತ್ ಹೇಗೆ ಮಾಡೋದು ಅಂತ ನೋಡೋಣವಾ. ನೋಡಿ, ಇವಾಗೊಂದು ಪ್ಯಾನ್ನ ಬಿಸಿ ಇಟ್ಟಿದ್ದೀನಿ ಬಾಣಲೆನ. ಇದಕ್ಕೆ ಒಂದು ಕಾಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಚಮಚ ಜೀರಿಗೆ, ಒಂದು ಸಣ್ಣ ಪೀಸ್ ಚಕ್ಕೆ, ಒಂದು ಮೂರು ಒಣಮೆಣಸು ಹಾಕ್ತಾ ಇದ್ದೀನಿ. ನಂತರ ಒಂದು ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುಡ್ಕೋಬೇಕು. ಒಂದು ಗಮ್ಮತ್ತಾಗಿರೋ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೀಗ ನೋಡಿ, ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಕಡಲೆಬೇಳೆ ಎಲ್ಲ ಗೋಲ್ಡನ್ ಬ್ರೌನ್ ಬಂದಿದೆ. ಜೀರಿಗೆ ಮತ್ತು ಚಕ್ಕೆ ಹಾಕಿರೋದೆಲ್ಲ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ಇದನ್ನು ಒಂದು 10 ನಿಮಿಷ ಹಾಗೆ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಇವಾಗ ತಣ್ಣಗಾಗಿದೆ, ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಮಸಾಲ ಪೌಡರ್ ರೆಡಿಯಾಗಿದೆ. ನೋಡಿ, ಇವಾಗ ಒಂದು ಬಾಣಲೆನ ತೊಗೊಂಡ್ಬಿಟ್ಟು ನಾನು 1 ಕಪ್ ಆಗೋಷ್ಟು ಮೀಡಿಯಂ ರವೆ ತೊಗೊಂಡಿದ್ದೀನಿ. ಇದನ್ನೀಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ತುಂಬ ರೋಸ್ಟ್ ಆಗಿ ಎಲ್ಲ ಬೇಡ, ಅಂದರೆ ಸ್ವಲ್ಪ ಪರಿಮಳ ಬರುತ್ತಲ್ಲ ಆ ಹದದವರೆಗೆ ಬಂದರೆ ಸಾಕಾಗತ್ತೆ. ಡ್ರೈ ರೋಸ್ಟ್ ಮಾಡಿಕೊಂಡ್ರೇ ಸಹ ಚೆನ್ನಾಗಿರುತ್ತೆ. ಇದು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಅದರ ಟೇಸ್ಟೇ ಬೇರೆ ಬಂದ್ಬಿಡತ್ತೆ. ನೋಡಿ, ಇವಾಗ ಒಳ್ಳೆ ಘಮ ಬರ್ತಾ ಇದೆ, ಇಷ್ಟು ಸಾಕಾಗತ್ತೆ. ಈಗ ನೋಡಿ, ರವೆನ ತೆಗೆದ್ಬಿಟ್ಟಿದ್ದೀನಿ. ಈಗ ಎರಡು ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಒಂದು 1/2 ಚಮಚ ಸಾಸಿವೆ ಕಾಳು, ಒಂದು 1/2 ಚಮಚ ಉದ್ದಿನ ಬೇಳೆ, ಘಮಕ್ಕೆ ಇಂಗು, ನೋಡಿ ಒಗ್ಗರಣೆಯನ್ನು ರೆಡಿಯಾಗಿಬಿಡ್ತೀವಾಗ 1 ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದು, ಯಾಕೆಂದರೆ ನಾನು ಅಲ್ಲಿ ಮಸಾಲಕ್ಕೂ ಸಹ ಒಣಮೆಣಸನ್ನು ಹಾಕಿದ್ದೀನಲ್ವ, ಹಾಗಾಗಿ ಇಲ್ಲಿ ಒಂದೇ 1 ಹಸಿಮೆಣಸನ್ನು ಉಪಯೋಗಿಸ್ತಾ ಇದ್ದೀನಿ. ನೆಕ್ಸ್ಟು ಅವರೆಕಾಳನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು.
ಇವಾಗ ಒಂದು ಸ್ವಲ್ಪ ಗ್ರೀನ್ ಪೀಸ್ನು ಹಾಕ್ತಾ ಇದ್ದೀನಿ. ಎರಡೂ ಹಾಕಿದರೆ ಒಳ್ಳೆ ರುಚಿ ಬರುತ್ತೆ. ತುಪ್ಪದಲ್ಲಿ ಫ್ರೈ ಆದ್ರಂತೂ ಸಖತ್ತಾಗಿರತ್ತೆ. ನಂತರ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಹೆಚ್ಚಿರೋದನ್ನು ಹಾಕ್ತಾ ಇದ್ದೀನಿ. ಇದು ಸಹ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲೇ. ನೋಡಿ, ಈಗ ಒಂಚೂರು ಉಪ್ಪನ್ನು ಸಹ ಹಾಕ್ಬಿಡ್ತಾ ಇದ್ದೀನಿ. ಚೆನ್ನಾಗಿ ಬಾಡತ್ತೆ ಟೊಮೊಟೊ ಎಲ್ಲ. ನೋಡಿ, ಇವಾಗ ಟೊಮೊಟೊ ಚೆನ್ನಾಗಿ ಬಾಡಿದೆ. ಇವಾಗ ನೀರನ್ನ ಹಾಕ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ. ಅರ್ಧ ಕಪ್ ರವೆಗೆ 3 ಕಪ್ಪು ನೀರನ್ನ ಹಾಕಬೇಕಾಗತ್ತೆ. ಈಗ ಚೆನ್ನಾಗಿ ಕುದಿ ಬರ್ಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಂತರ ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಕುದಿ ಬರ್ಸ್ಕೋಬೇಕು. ಈಗ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಹೆಚ್ಚಿರೋದನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಡೋಣ. ಘಮ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ಹುಳಿ ಹುಳಿ ಎಲ್ಲ ಇಷ್ಟಪಡೋರು ಆದರೆ ಇನ್ನೊಂದು ಟೊಮೊಟೊನ ಎಕ್ಸ್ಟ್ರಾ ಹಾಕ್ಕೋಬೋದು. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ರೀತಿಯಾಗಿ ಕುದಿ ಬಂದರೆ ನಮಗೆ ಪರ್ಫೆಕ್ಟಾಗಿ ಈ ಮಸಾಲ ನೀರೆಲ್ಲ ರೆಡಿಯಾಗಿದೆ ಅಂತ. ಈಗ ಹುರಿದಿಟ್ಕೊಂಡಿರೋ ರವೆನ ನಿಧಾನಕ್ಕೆ ಹಾಕ್ಕೋಬೇಕು. ಎಲ್ಲೂ ಸ್ವಲ್ಪನೂ ಗಂಟಾಗದೆ ಇರೋ ರೀತಿ ಹಾಕ್ಕೋಬೇಕಾಗತ್ತೆ. ಈಗ ನೋಡಿ, ಚೆನ್ನಾಗಿ ಒಮ್ಮೆ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಸ್ಟೌವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ನಾನು ಮುಚ್ಚುತ್ತಾ ಇದ್ದೀನಿ. ಈಗ ಮುಚ್ಚಿರೋದನ್ನು ತೆಗೆದು ಮೇಲಿಂದ ಸ್ವಲ್ಪ ತೆಂಗಿನ ತುರಿ ಉದುರಿಸ್ತಾ ಇದ್ದೀನಿ. ಈ ತೆಂಗಿನ ತುರಿನ ನೀವು ಬೇಕಿದ್ರೆ, ನಾನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ನಲ್ಲ ಆ ಟೈಮಲ್ಲೂ ಸಹ ಹಾಕ್ಕೋಬೋದು. ಅದು ಸಹ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಸ್ಟೌವ್ನ ಆಫ್ ಮಾಡಿಬಿಟ್ಟಿದ್ದೀನಿ ನಾನು. ನೋಡಿ, ರುಚಿಕರವಾದ ಖಾರಾಬಾತ್ ರೆಡಿಯಾಗಿದೆ. ನೋಡಿ ನಾನಿಲ್ಲಿ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಖಾರಾಬಾತ್ ಜೊತೆ ಕೇಸರಿಬಾತು ಸಹ ರೆಡಿ ಇದೆ. ಕೇಸರಿಬಾತ್ ರೆಸಿಪಿ ಹೇಗಿದ್ರು ಎಲ್ರಿಗೂ ಗೊತ್ತಿರತ್ತಲ್ಲ ಅಂತ ನಾನು ತೋರಿಸಿಲ್ಲ. ಬಾಳೆಹಣ್ಣಿನ ಕೇಸರಿಬಾತ್ ಮಾಡಿದ್ದೀನಿ ನಾನು. ಅದು ಸಹ ತುಪ್ಪದ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ, ಖಾರಾಬಾತ್ ಅಂತೂ ಆವಸಮ್. ಇದು ವಿದ್ಯಾರ್ಥಿ ಭವನಲ್ಲಿ ಕೊಡುವಂಥ ಖಾರಾಬಾತ್ ರುಚಿಯಲ್ಲಿ ನಾನು ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಖಂಡಿತ ಇಷ್ಟ ಆಗತ್ತೆ. ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ವಿದ್ಯಾರ್ಥಿ ಭವನ ಎಲ್ಲ ರುಚಿ ರುಚಿಯ ತಿಂಡಿಗಳು ಸಹ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗತ್ತೆ. ನೀವು ಈ ವಿಡಿಯೋನ ನೋಡಿಬಿಟ್ಟು ನಾಳೆನೇ ಈ ಖಾರಾಬಾತಿನ ವಿಡಿಯೋನ
ರುಚಿಯ ನೋಡಿಬಿಟ್ಟು ಟ್ರೈ ಮಾಡಿ. ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಬಿಡಿ ಎಲ್ಲ, ಮತ್ತು ಈ ಕಮೆಂಟ್ ಮಾಡೋದಕ್ಕೂ ಸಹ ಮರಿಬೇಡಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೀವು ಸಹ ಟ್ರೈ ಮಾಡ್ತೀರಾ ಅನ್ನೋ ಭರವಸೆ ಇಟ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟ್ ಅಂತೂ ನೋಡಿದ್ದೀನಿ, ನಮ್ಮನೆಯಲ್ಲಿ ಪದೇ ಪದೇ ಇದನ್ನು ಮಾಡ್ತಾನೆ ಇರ್ತೀವಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಸಹ ವಿದ್ಯಾರ್ಥಿ ಭವನ್ ರುಚಿಯ ಖಾರ ಬಾತ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ನಮ್ಮ ಭೇಟಿ. ನಿಮ್ಮ ಸಹಕಾರ ಸಲಹೆ ಹೀಗೆ ಮುಂದುವರಿಸಿ ಅಂತ ಕೇಳ್ತಾ ಭೇಟಿಯಾಗೋಣ ಫ್ರೆಂಡ್ಸ್ ಮತ್ತೊಮ್ಮೆ. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್.